ಹರ್ಷ ಕೊಲೆ ಪ್ರಕರಣಕ್ಕೆ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಮೂರು ದಿನಗಳಿಂದ ಸಿಗದೇ ಇರುವಂತ ಹರ್ಷನ ಮೊಬೈಲ್ ಫೋನ್ ಕೊನೆಗೂ ಈಗ ಪೊಲೀಸರ ಕೈಗೆ ಸಿಕ್ಕಿದೆ ಈ ಮೊಬೈಲ್ ಫೋನ್ ನಿಂದ ಯಾವುದಾದರೂ ಸುಳಿವು ಸಿಗುತ್ತಾ ಅನ್ನುವಂತ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ ಹಾಗಾದರೆ ಈ ಕೊಲೆಯ ಹಿಂದಿರುವಂತ ರೂವಾರಿ ಯಾರು ಯಾರು ಈ ಕೊಲೆಯನ್ನ ಮಾಡಿಸಿರಬಹುದು ಆತನ ಕೊಲೆಗೆ ನಿಜವಾದ ಕಾರಣ ಆದರೂ ಏನು ಎಂಬುದು ಕೂಡ ಈಗ ಕುತೂಹಲವಾಗಿ ಉಳಿದಿದೆ ಸ್ವಿಫ್ಟ್ ಕಾರ್ ಕೊಟ್ಟು ಕಳಿಸಿದ್ದು ಯಾರು ಯುವತಿಯರೇ ಫೋನ್ ಮಾಡಿದ್ರ ಅಥವಾ ಯುವತಿಯರ ಕೈಯಲ್ಲಿ ಯಾರಾದರೂ ಫೋನ್ ಮಾಡಿಸಿದ್ರ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಬುಗಿಲೇಳ್ತಾ ಇದೆ ಹಣ ನೀಡಿ ಏನಾದರೂ ಕೊಲೆ ಮಾಡೋಕೆ ಹೇಳಿದ್ರ ಈ ರೀತಿಯಾದಂತ ಪ್ರಶ್ನೆಗಳು ಈಗ ಹರ್ಷನ ಫೋನ್ ಸಿಕ್ಕಿದ ಬೆನ್ನಲ್ಲೇ ಸಾಕಷ್ಟು ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ ಕೊನೆಗೂ ಈಗ ಹರ್ಷನ ಮೊಬೈಲ್ ಫೋನ್ ಪೊಲೀಸರ ವಶಕ್ಕೆ ಸಿಕ್ಕಿದೆ ಬಜರಂಗ ದಳದ ಕಾರ್ಯಕರ್ತ ಹರ್ಷನ ಕೊಲೆ ನಡೆದು ಮೂರು ದಿನಗಳಾದರೂ ಕೂಡ ಮೊಬೈಲ್ ಮಾತ್ರ ಪೊಲೀಸರ ಕೈ ಸೇರಲಿಲ್ಲ ಕುಟುಂಬದ ಸದಸ್ಯರು ಕೂಡ ಈ ಕುರಿತಾಗಿ ವಿನಂತಿಯನ್ನ ಮಾಡ್ಕೊಂಡು ಮೊಬೈಲ್ ಹುಡುಕಿ ಕೊಡುವಂತೆ ಕೇಳಿಕೊಂಡಿದ್ರು ಇದೀಗ ಪೊಲೀಸರಿಗೆ ಮೊಬೈಲ್ ಸಿಕ್ಕಿದೆ ಯಾರೋ ಇಬ್ಬರು ಹುಡುಗಿಯರು ಪದೇ ಪದೇ ಕಾಲ್ ಮಾಡ್ತಾ ಇದ್ರು ಸಹಾಯಕ್ಕೆ ಕೇಳಿಕೊಳ್ತಾ ಇದ್ರು ಅವರಿಗೆ ಸಹಾಯ ಮಾಡೋದಕ್ಕೆ ಹೋದಾಗಲೇ ಅಟ್ಯಾಕ್ ನಡೆದಿರೋದು ಎನ್ನಲಾಗ್ತಾ ಇದೆ ಹರ್ಷ ಸ್ನೇಹಿತ ಕೂಡ ಅದನ್ನೇ ಒತ್ತಿ ಹೇಳಿರೋದ್ರಿಂದ ಕೊಂಚು ಹಾಕಿ ಸಂಚು ರೂಪಿಸಿ ಮರ್ಡರ್ ಮಾಡಿರೋದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಇದೀಗ ಮೊಬೈಲ್ ಸಿಕ್ಕಿರೋದ್ರಿಂದ ಆತನಿಗೆ ಕರೆ ಮಾಡಿದ್ದು ಯಾರು ಎಷ್ಟು ಬಾರಿ ಕರೆ ಮಾಡಿದ್ರು ಯಾವ ಯಾವ ಸಮಯದಲ್ಲಿ ಕರೆ ಮಾಡಿದ್ರು ಅನ್ನೋ ಡೀಟೇಲ್ಸ್ ಪೊಲೀಸರಿಗೆ ಸಿಕ್ಕೇ ಸಿಗುತ್ತೆ ಇದರಿಂದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ರೋಚಕ ವಿಷಯಗಳು ಬಹಿರಂಗವಾಗುವ ಸಾಧ್ಯತೆಗಳು ಇವೆ